ನಮಸ್ಕಾರ, ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಗುಮ್ಮಸಂದ್ರದ ಶ್ರೀ ರುದ್ರ ಮುನೇಶ್ವರ ಮಠದ ಸಭಾಂಗಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ 1586ನೇ ಮದ್ಯವರ್ಜನ ಶಿಬಿರವನ್ನು ಆಯೋಜಿಸಲಾಗಿದೆ. ಈ ಶಿಬಿರದ ದಿವ್ಯ ಸಾನ್ನಿಧ್ಯವನ್ನು ಗುಮ್ಮಸಂದ್ರದ ರುದ್ರ ಮುನೇಶ್ವರ ಮಠದ ಮಠಾಧೀಶರಾದ ಶ್ರೀ ಶ್ರೀ ಡಾಕ್ಟರ್ ಚಂದ್ರಶೇಖರ ಸ್ವಾಮೀಜಿಗಳು ವಹಿಸಿದ್ದರು. ಈ ಶಿಬಿರದ ಉದ್ಘಾಟನೆಯನ್ನು ರಾಮನಗರ ಜಿಲ್ಲಾ ಜನಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷ ಚಿಕ್ಕಣ್ಣಯ್ಯ, ಮದ್ಯವರ್ಜನ ಶಿಬಿರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಎಂಎನ್ ಮಂಜು, ನೇತೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪುರುಷೋತ್ತಮ್, ಮಾಗಡಿ ಪುರಸಭಾ ಅಧ್ಯಕ್ಷೆ ವಿಜಯ ರೂಪೇಶ್, ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ಜಿಲ್ಲಾ ನಿರ್ದೇಶಕ ಜೈಕರ್ ಶೆಟ್ಟಿ, ಕಲ್ಪನಾ ಶಿವಣ್ಣ, ಎಂಆರ್ ರಾಘವೇಂದ್ರರವರುಗಳು ದೀಪ ಬೆಳಗಿಸುವುದರ ಮೂಲಕ 1586ನೇ ಮದ್ಯವರ್ಜನ ಶಿಬಿರಕ್ಕೆ ಚಾಲನೆ ನೀಡಿದರು. ದಯಮಾಡಿ ನಮ್ಮಲ್ಲಿ ವಿನಂತಿ.
ಶಿಬಿರವನ್ನು ರೂಪಿಸಿಕೊಳ್ಳಿಕ್ಕೆ ಬಂದಿರುವ ಆತ್ಮೀಯ ಬಂಧುಗಳು, ನಾವು ಕಳೆದ 10-20 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ರಾಜ್ಯದೆಲ್ಲ ಭಾಗಗಳಲ್ಲಿ ಕೂಡ ಮಾಡಿದ ಅನುಭವವಿದೆ. ಪ್ರಥಮ ದಿನದ ವ್ಯವಸ್ಥೆ ಕೂಡ ನಮಗೆ ಅರ್ಥ ಆಗುತ್ತೆ. ನಿಮಗೂ ಕೂಡ ಮಾನಸಿಕವಾದಂತಹ ಗೊಂದಲಗಳಿದೆ, ಹೇಗಪ್ಪ ನಾನು ಇಲ್ಲಿ ಹೇಳಿದ್ರೆ ಸೇರುವಂಥದ್ದು. ನಾನು ಬೆಳಿಗ್ಗೆ ಬಂದಾಗ ಒಬ್ರು ಬಂದು ಹೇಳಿದ್ರು, ಸರ್ ನೀವೇನು ಕೊಡ್ತೀರಿ, ಊಟ ಎಲ್ಲ ಕೊಡ್ತೀರಿ, ನನಗೆ ಮುದ್ದೆ ಕೊಟ್ಟಿದ್ರಲ್ಲ ಅಂತ ಕೇಳಿದ್ರು. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ನಿಮ್ಮ ಮನೆಯ ಪ್ರೀತಿಗಿಂತ ಹೆಚ್ಚು ಪ್ರೀತಿ ನಮ್ಮ ಈ ಶಿಬಿರದಲ್ಲಿ ನಿಮ್ಗೆ ಏಳು ದಿವಸ ಸಿಗ್ತದೆ. ಒಬ್ರು ಹೇಳಿದ್ರು 7 ದಿವಸ ಸರಿ, ಹಾಗೆ 1 ತಿಂಗಳು ನಾನು ಉಳ್ಕೊಳ್ತೀನಿ, ನಿಮ್ಗೆಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ. 1 ತಿಂಗಳು ಉಳ್ಕೊಳ್ತೇನೆ ಅಂದ್ರೆ ನಾವು ಉಳಿಸ್ಕೊಳ್ಳಲ್ಲ, ನಾವು ಉಳಿಸುವಂಥದ್ದು ಕೇವಲ 8 ದಿವಸಗಳು ಮಾತ್ರ. ಈಗಿನ ನಿಮಗೆ ಸ್ವಲ್ಪ ಗೊಂದಲ ಇದೆ, ಯಾಕೆಂದ್ರೆ ಈವರೆಗಿನ ಪ್ರಪಂಚವೇ ಬೇರೆ. ಇನ್ನೂ ನಮ್ಮ ಜೊತೆ ಸೇರಿಕೊಂಡ ನಂತರ ಬದಲಾವಣೆ ಆಗುವ ಪ್ರಪಂಚವೇ ಬೇರೆ. ಹಾಗಾಗಿ ನಿಮಗೆ ಸ್ವಲ್ಪ ಗೊಂದಲ ಇದೆ, ಆವೇಶ ಇದೆ, ಸಿಟ್ಟು ಇದೆ, ಅದೆಲ್ಲವನ್ನು ಕೂಡ ನೀವಿಲ್ಲಿ ಪ್ರಸ್ತುತಪಡಿಸ್ತೇವೆ, ನಾವು ಗಮನಿಸ್ತಾ ಇದ್ದೇವೆ. ಆದರೆ ಅರ್ಥ ಮಾಡಿಕೊಳ್ಬೇಕು, 50-60 ಮಂದಿಗೆ ಮಾತ್ರ ನಾವಿಲ್ಲಿ ಅವಕಾಶವನ್ನು ಕಲ್ಪಿಸಿರುವಂಥದ್ದು. 60 ಜನರ ಜೊತೆ 150 ಮಂದಿ ಸ್ವಯಂ ಸೇವಕರಾಗಿ ಇಲ್ಲಿ ದುಡಿದ್ದಾರೆ. ಅವರು ಕೆಲಸವನ್ನು ಬಿಡ್ತಾರೆ, ರಾತ್ರಿಯಾಗಲು ನಿಮ್ಮ ಜೊತೆ ಇಲ್ಲಿ ಇರ್ತಾರೆ, ನಿಮ್ಮ ಜೊತೆ ಮಲಗುತ್ತಾರೆ, ನಿಮ್ಮೆಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ. ಕಳೆದ 7 ವರ್ಷದಿಂದ ಇಂಥ ಶಿಬಿರಕ್ಕೆ ಸೇರಿ ಪಾಲ್ಗೊಂಡಿದ್ದಾರೆ, ಇವತ್ತು ಅವರ ಅನಿಸಿಕೆಗಳನ್ನು ಕೂಡ ತಮ್ಮ ಮುಂದೆ ಹೇಳ್ತಾರೆ. ಹಾಗಾಗಿ ಬಹಳ ಧೈರ್ಯದಿಂದ ನಿಮ್ಗೆಲ್ಲದಕ್ಕೂ ಇಲ್ಲಿ ವ್ಯವಸ್ಥೆ ಇದೆ. ಊಟ ಧ್ಯಾನ ಮಾಡ್ತೀರಿ, ಪ್ರಾರ್ಥನೆ ಮಾಡ್ತೀರಿ, ಇಲ್ಲಿ ಯಾವ ಕೊರತೆಗಳಿಲ್ಲ. ಹಾಗಾಗಿ ಒಂದು ಒಳ್ಳೆಯ ಕುಟುಂಬದ ವಾತಾವರಣವನ್ನು ಸೃಷ್ಟಿಸುವಂತಹ ಶಿಬಿರ ನಮ್ಮದು ನಮ್ಮ ಮಾಗಡಿಯಲ್ಲಿ ಅವಕಾಶ ಸಿಕ್ಕಿದೆ. ಈ ಮದ್ಯ ವ್ಯಸನಾಥ ಯಾವುದಾದ್ರೂ ಆಹಾರ ಪದಾರ್ಥಗಳನ್ನು ಸೇವಿಸೋದ್ರಿಂದ ನಮ್ಮಲ್ಲಿ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ತೊಂದರೆಗಳು ಉಂಟಾಗ್ತಾ ಹೋಗ್ತದೆ. ದೈಹಿಕವಾಗಿ ನಾನು ತಿಳಿಸ್ಬೇಕು ಅಂದರೆ ಮುಖ್ಯವಾಗಿ 2 ಅಂಶಗಳಿಗೆ ತೊಂದರೆ ಆಗ್ತದೆ. ಒಂದು ಲಿವರ್, ಇನ್ನೊಂದು ಪ್ಯಾನ್ಕ್ರಿಯಾಸ್ ಅಂತ ಹೇಳ್ತೀನಿ. ಸೊ ಲಿವರ್ ಏನು, ನಾವು ಕುಡಿದು ಲಿವರ್ ಡ್ಯಾಮೇಜ್ ಆಗ್ತಾ ಹೋಗ್ತದೆ, ಕೊನೆಗೆ ಹೊಟ್ಟೆ ಉಗುಳ ಬರ್ತದೆ, ಕೈಕಾಲು ಸಣ್ಣ ಆಗ್ತದೆ, ಮತ್ತೆ ಮದ್ದಿ ಮಾಡಿದಾಗ ಮತ್ತೊಂದು ಅಥವಾ ಬೈದೇಸಿಗೆ ಹೋದಾಗ ಕರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಕೊನೆಗೆ ಮನುಷ್ಯ ಆ ಲಿವರ್ ಫೇಲ್ಯೂರ್ನಿಂದ ಸಾಗಿ ಹೋಗ್ತದೆ. ಇನ್ನೊಂದು ತೊಂದರೆ ಈ ಪ್ಯಾನ್ಕ್ರಿಯಾಸ್ ಅಂತ ಹೇಳ್ತಾರೆ, ಮೇಧೋಜೀರಕಾಂಗ ಅಂತ. ಈ ಮೇಧೋಜೀರಕಾಂಗ ಕುಡಿಯೋದ್ರಿಂದ ಆ ಮೇಧೋಜೀರಕಾಂಗ ಏನಿದೆ, ಪ್ಯಾನ್ಕ್ರಿಯಾಸ್ ಏನಿದೆ, ಫಸ್ಟು ಕೂತ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತದೆ. ಕೂತ್ಕೊಂಡ್ಮೇಲೆ ನೋವು ಬರ್ತದೆ, ಆ ನೋವನ್ನ ತಡಿಲಿಕ್ಕಾಗಲ್ಲ, ಆ ನೋವು ತಡೆದಲ್ಲಿ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿರುತ್ತದೆ. ಅದನ್ನು ಮೇಧೋಜೀರಕಾಂಗ ಅಥವಾ ಪ್ಯಾನ್ಕ್ರಿಯಾಸ್ ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಒಳಗಡೆ ನೀರು ತುಂಬಿಕೊಂಡು ಗಂಟುಗಳಾಗ್ತದೆ, ಅದರಿಂದ ಶಾಕ್ ಹೋಗಿ ಮನುಷ್ಯ ಸಾಗಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ ಈ ಎರಡು ಅಂಗಗಳನ್ನ ಇದು ಡ್ಯಾಮೇಜ್ ಮಾಡ್ತದೆ. ಇದ್ರ ಜೊತೆಗೆ ದೇಹದ ವಿವಿಧ ಭಾಗಗಳಿಗೆ ಡ್ಯಾಮೇಜ್ ಮಾಡ್ತಾ ಹೋಗ್ತದೆ. ಹಾರ್ಟಿಗಿರ್ಬೋದು, ನರಗಳಿಗಿರ್ಬೋದು, ಕೈಗಳು ಶೇಕ್ ಆಗೋದಿರ್ಬೋದು, ನಡಿಲಿಕ್ಕೆ ಆಗ್ತದೆ ಇರ್ಬೋದು, ಕಾಲಿಗೆ ಸೆನ್ಸೇಷನ್ ಬರ್ತದೆ ಇರೋದು, ಸುಮಾರು ಈ ಥರ ದೈಹಿಕವಾಗಿ ಡ್ಯಾಮೇಜ್ ಮಾಡ್ತಾ ಹೋಗ್ತದೆ. ಈ ಒಂದ್ಸಲ ಈ ದೈಹಿಕವಾಗಿ ಡ್ಯಾಮೇಜ್ ಆದರೆ ಆ ಮನುಷ್ಯ ಲೈಫ್ ಲಾಂಗ್ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇಲ್ಲಿಗೂ ಸಹ ಬೇರೆಯವ್ರಿಗೆ ಕೊಡ್ಬೇಕಾಗ್ತದೆ, ಅಥವಾ ವ್ಯಸನ ಮಾಡಲಿಕ್ಕೆ ಬೇರೆಯವ್ರಿಗೆ ಕೊಡ್ಬೇಕಾಗ್ತದೆ. ಸೊ ಮನೆಗೆ ಒಂದು ಹೊರೆ ಆಗ್ತಾನೆ ಅಥವಾ ಸಮಾಜಕ್ಕೆ ಹೊರೆ ಆಗ್ತಾನೆ, ಅಥವಾ ಇದು ಎಲ್ಲೂ ಸಿಕ್ಕಿಲ್ಲ ಅಂದರೆ ಈಗ ಸಾಮಾಜಿಕವಾಗಿ ಕಳ್ಳತನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು, ಅಥವಾ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ನಲ್ಲಿ ಭಾಗವಹಿಸೋದು, ಈ ಥರದ್ದೆಲ್ಲ ತೊಂದರೆಗಳಾಗ್ತದೆ. ಸೊ ಈ ಒಂದು ಶಿಬಿರ ಯಶಸ್ವಿಯಾಗಿ ನಡೆದಿ ಈ ಒಂದು ಶಿಬಿರಾಗಿ ಸ್ವಲ್ಪ ಮೊದಲನೇ ದಿನ ಗೊಂದಲ ಇರ್ತದೆ. ಮೋಸ್ಟ್ಲಿ ಕೊನೆಯ ದಿವಸ ನಮ್ಮ ಎಲ್ಲರಿಗಿಂತ ಖುಷಿಯಾಗುವಂಗೆ ನೀವು ಅಂತ ನಾನು ಭಾವಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇರ್ತದೆ. ಯಾವ ಪ್ರಕಾರ ನಮ್ಮ ಸಹಕಾರವನ್ನು ಪಡೆದುಕೊಳ್ಳೋದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.